ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ದಯವಿಟ್ಟು ಏನಪ್ಪ ಅಂತಂದರೆ ಈ ಆರ್ ಸಿ ಬಿ ಮಾತು ನಿಮಗೆಲ್ಲ ಗುರುತಿದೈತಿ. ಇಷ್ಟು ದಿನ ಆದರೂ ನಾವು ಮಾತಾಡಿಲ್ಲ. ಎದಕ್ಕೆ ಮಾತಾಡಕತ್ತೀನಪ್ಪ ಅಂತಂದರೆ, ಒಂದು ನಿನ್ನೆ ಒಬ್ಬರು ಒಟ್ಟ ಫ್ರೆಂಡ್ಸ್ ಆಗಲಿ ದೋಸ್ತರಾಗಲಿ ಒಂದು ಮಾತಂದರು. ಹಾಂ, ಈ ವಿಡಿಯೋ ಶುರು ಮಾಡ್ತೀನಿ ಮುಂಚೆ ದಯವಿಟ್ಟು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕಕ್ಕೆ ಗಂಟೆ ಇರುತ್ತೆ ಗಂಟೆನೂ ಹಂಗೆ ಒತ್ತಿ ಬಿಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ದಯವಿಟ್ಟು. ಹಾಂ, ಏನಪ್ಪ ಅಂತಂದರೆ ಆರ್ ಸಿ ಬಿ ಮ್ಯಾಚ್ ಎಲ್ಲರಿಗೂ ಗೊತ್ತೇ ಇದೆ. ಎದಕ್ಕೆ ಗೊತ್ತೇ ಇದೆ ಅಂತಂದರೆ, ಎಲ್ಲರಿಗೂ ಏನಂತಾರೆ, ಆರ್ ಸಿ ಬಿಯಾ, ಓ ಸೋಲುತ್ತೆ ಅಂತಂದರೆ ಏನು ಸೋಲುತ್ತೆ, ಇವರೇನು ಯಾರ ಕಡೆ ಹೋಗಿ ಜ್ಯೋತಿಷ್ ಕಡೆಯಿಂದ ಕೇಳ್ಕೊಂಬಂದ್ರೆ ಸೋಲುತ್ತೆ ಅಂತೇಳಿ ಗ ನೋಡಿ, ಸೋಲತ್ತಂದಿದ್ದಕ್ಕೆ ಭಾಳ ಕೊಟ್ಟರೆ ಇವರು ಏನು ಮಾಡ್ತೀರಿ, ಇಂಥ ಮಂದಿ ಐತಿಯಲ್ಲ ಏನು ಮಾಡುತ್ತೆ, ಎಲ್ಲ ನಮ್ಮ ಆರ್ ಸಿ ಬಿ ಹಾಕೈತಿ ಏನು ಮಾಡೋಕ್ಕಾಗಲ್ಲ. ಅವರವರು ಆಶೀರ್ವಾದ, ಅವ್ರ ಆಶೀರ್ವಾದಕ್ಕೆ ಸ್ವಲ್ಪ ಮುಂದೆ ಹೋಗಕ್ಕೆ ಸ್ವಲ್ಪ ಚಾನ್ಸ್ ಆಗುತ್ತೆ. ಆದರೂ ಈ ಸಲ ಕಪ್ ನಮ್ಮದೇ ಕಪ್ ದ ಅನ್ಕೊತ ಆರ್ ಸಿ ಬಿ ನಿನ್ನೆ ಏನು ಮಾಡೋಕ್ಕಾಗುತ್ತೆ ಅಷ್ಟೇ. ಮತ್ತು ಅವ್ರು ಕೊಹ್ಲಿ ಅವರು ಬಂದರು ಫಸ್ಟು, ಕೊಹ್ಲಿ ಅವರು ಮತ್ತು ದೇವದಾಸ್ ಪಡಿಕಲ್ ಅವರು ಬಂದರು, ಅವರಿಬ್ಬರು ಮತ್ತು ಕೊಹ್ಲಿ ಅವರು 39 ರನ್ನಿಗೆ ಔಟ್ ಆದರು. ಮತ್ತು ಅವರಿಂದ ಮತ್ತು ದೇವದಾಸ್ ಪಡಿಕಲ್ ಅವರು ಮತ್ತು ಅವರು ಹೋದ್ರು ಫಸ್ಟಿಗೆ ಇವ್ರು ಹೋದ್ರೆ ಗೊತ್ತಿಲ್ಲ, ಅಷ್ಟೊಂದು ನನಗೆ ಮಾಹಿತಿ ಗೊತ್ತಿಲ್ಲ. ಆದರೂ 21 ರನ್ನಿಗೆ ಔಟ್ ಆದ್ರಂತ ನೋಡಿದೆ ನಾನು, ಒಂದು ಸ್ವಲ್ಪ ಮ್ಯಾಚ್ ನೋಡಿದೆ. ಅದು ಒಂದು ಸ್ವಲ್ಪ ಏನಕ್ಕೆ ಪೂರಾ ಎಂಡ್ ಆಗುತ್ತಂತ ನೋಡಿದ್ದೀನಿ, ಹಿಂಗಾಯಿತು. ಮತ್ತು ಅದರಿಂದ ಮತ್ತು ಮ್ಯಾಕ್ಸ್ವೆಲ್ಲು ಮತ್ತು ಡಿ ವಿಲ್ಲರು ಅವರು ಬಂದರು. ಅವರು ಬೇಗ ಏನು ಅರ್ಜೆಂಟ್ ಇತ್ತೇನೆ, ಸ್ವಲ್ಪ ಕೆಲಸ ಇತ್ತೇನೋ, ಸ್ವಲ್ಪ ಔಟ್ ಆಗಿ ಸ್ವಲ್ಪ ಲೋಕ ಹೋದ್ರು ಅವರು, ಏನು ಮಾಡೋಕ್ಕಾಗಲ್ಲ. ಆದರೆ ಇವರು ಆರ್ ಸಿ ಬಿ ಹೆಟರ್ಸ್ ಅದಲ್ಲ, ಏನಂತಂದರೆ ಆರ್ ಸಿ ಬಿ ಕಣ್ಣಿದೆ, ಏನು ಕಣ್ಣಿದೆ ಅಂತಂದರೆ ಎಲ್ಲರೂ ಏ ಆರ್ ಸಿ ಬಿಯಾ ಇವಾಗ ಸೋಲುತ್ತೆ ಲಗುನ ಮನೆ ಹೋಗ್ಕರ ಅಂತಂದರು. ಏನು ಲಗುನ ಮನೆ ಹೋಗ್ಕರ, ನಿನ್ನೆ ಹಂಗೆ ಹಿಂಗೆ ಮಾಡಿ ಕೇಟ್ 138 ರನ್ ಹೊಡೆದ್ರು. ಏನು ಹೊಡೆದ್ರು, ಅವ್ರು ಸಾಧ್ಯ ಆದಷ್ಟು ಹೊಡೆದ್ರು ಕಡೆ. ಆದರೆ ಏನಪ್ಪ ಅಂತಂದರೆ, ಇನ್ನು ಅವರು ಮತ್ತು ಈ KKR ಕೋಲ್ಕತ್ತಾದವರು ಅವರು ತಿನಿಕೆ ಆಡಿ ಕೇಟ 138 ರನ್ ಹೊಡೆದ್ರು. 138 ಹೊಡೆದಕ್ಕೆ ಇನ್ನು 2 ಬಾಲ್ ಉಳಿಸಿ ಕೇಟ್ ಗೆದ್ಕೊಂಡು ಹೋದರು. ಗೆದ್ಕೊಂಡು ಹೊಳ್ಬಿಡ್ರಿ, ಏನು ತಪ್ಪೈತಿ, ಈಗ ನಾವು ಹೊಡಿದು ಅವ್ರು ಹೊಡೆದಾರ, ಮತ್ತು ಏನಾಗುತ್ತೆ. ಮುಂದೆ ಮತ್ತೆ ಈ ಸಲ ಕಪ್ ಗೆಲ್ಲಿಕ್ಕಪ್ಪ ಅಂದ್ರೆ ಮುಂದಿನ ಸಲ ಅಂಕರಿ ಕಪ್ ನಮ್ದರಿ ಕಟ್ಟಿಟ್ಟು ಬುತ್ತಿ ಐತದ, ಏನು ಮಾಡೋಕ್ಕಾಗಲ್ಲ. ಈ ಹೇಟರ್ಸ್ ಏನಪ್ಪ ಅಂತ ಏನಂತಂದರೆ, ತಪ್ಪು ತಿಳ್ಕೊಂಡ್ಕೊಬಿಡ್ರಿ, ಏನಪ್ಪ ಅಂತಂದರೆ ಈಗ ಬೆಂಗಳೂರಿನವ್ರು ಮನೆಗೆ ಹೋಗ್ತಾರೆ ಅಂತಂದ್ರೆ ಮನೆಗೆ ಹೋಗಬೇಕಲ್ಲ, ಬೇರೆ ಕಡೆ ಹೋಗಕ್ಕಾಗತ್ತಾ, ಏನು ಮಡಕ್ಕೆ ಹೋಗಕ್ಕಾಗತ್ತಾ, ಏನಿಲ್ಲ, ಮನೆಗೆ ಹೋಗಲೇಬೇಕು. ಈ ಗೆದ್ದವರು ಏನು ಮಾಡ್ತಾರೆ, ಅವ್ರು ಮನೆಗೆ ಹೋಗಲೇಬೇಕು. ಈ ಗೆದ್ದವರು ಇಲ್ಲೇ ಊಟ ಹಾಡ್ಕೊಂಡು ಕೂತಾರ, ಏನಿಲ್ಲ, ಮನೆಗೆ ಹೋಗಲೇಬೇಕು. ಈಗ ನೋಡಿರಿ, ಈಗ ಎಲ್ಲರೂ ಸೋತು ಆರ್ ಸಿ ಬ್ಯಾಂಕವ್ರು ಸೋತುಗಳೇನ ಮನೆಗೆ ಹೋಗಿ ಹೊಚ್ಕೊಂಡು ಮುಕ್ಕೋರಿ ಅಂತಂದ್ರೆ, ಅಲ್ರಿ ಹೊಚ್ಕೊಂಡು ಮುಕ್ಕೋರಿ ಅಂತಾರೆ ಇವರು. ಟೈಮು ರಾತ್ರಿ 11:30 ಕಾಲ ಆಗೈತೆ, 11:30 ಆಗೈತಿ. 11:30 ಆಗಿಂದ ಇವ್ರು ಹೊಚ್ಕೊಂಡು ಮುಕ್ಕೊಳ್ಳಾರ, ಮತ್ತು ಏನು ಮಾಡ್ತಾರೆ ಇವರು, ಹೊಚ್ಕೊಂಡು ಮುಕ್ಕೋಬೇಕಾರ ತಾನೆ, ಹೊಚ್ಕೊಂಡು ಮುಕ್ಕೋಬೇಕ, ಯಾಕಂದ್ರೆ ಟೈಮ್ 11:30 ಆಗೈತಿ. ಇವ್ರು ಏನು ಮಾಡ್ತಾರೆ, ಏ ಗೌಲಿ ಮಾಡ್ಕೊಂಡು ಕುಂದಿರ್ತಾನೆ ಗೆದ್ದವ್ರು. ಗೌಲಿ ಅಂದರೆ ನಿಮ್ಗೇನು ಗೊತ್ತಿಲ್ಲ, ನಮಗೆ ನಾ ಹೇಳ್ತೀನಿ ಗುರುತತ್ತಿಲ್ಲ, ಗೊತ್ತಿಲ್ಲ ನಾ ಹೇಳ್ತೀನಿ ನಿಮಗೆ. ಗೌಲಿ ಅಂದರೆ ಸ್ವಲ್ಪ ಹಿಟ್ಟು ತೊಗೊಂಡು ಕೇಟ ಇಟ್ಟು ಮಾಡಿ ಕೇಟ ಗೌಲಿ ಮಾಡ್ತಾರೆ. ಗೌಲಿ ಅಂದ್ರೆ ಸ್ವಲ್ಪ ಶಾಮಿ ಗಿಟ್ಟ ಟೈಪ್ ಆಗುತ್ತದು, ಅದು ಉದ್ದಾಗಲ್ಲ, ಸ್ವಲ್ಪ ಗಿಟ್ಟ ಆಗತ್ತೆ, ಒಳ್ಳೆ ಅವು ಕುದಿಸ್ಕ್ಯಾಟ್ ಸ್ವಲ್ಪ ಬೆಲ್ಲ ಇಲ್ಲ ಸಕ್ಕರೆ ಬೆಲ್ಲ ಹಾಕಿ ಕುದಿಸ್ಕ್ಯಾಟ ತಿಂದು ರುಚಿ ಬರುತ್ತೆ. ಈಗ ಗೌಲಿ ಮಾಡ್ಕೊಂಡು ಕುಂದಿರ್ತಾರೆ ಗೆದ್ದವ್ರೆಲ್ಲ, ಹಿಂಗೈತಿ. ಆದರೂ ಏನೇ ಮಾಡೋಕ್ಕಾಗಲ್ರಿ, ಆದರೂ ಮುಂದಿಸಲ ಕಪ್ ನಮ್ದು. ದಯವಿಟ್ಟು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ದಯವಿಟ್ಟು ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ.